ಸ್ವಗತ ಯೂಟ್ಯೂಬ್ ಚಾನಲ್ನ ವೇದಗಣಿತ ಮಾಲಿಕೆಯ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಇದುವರೆಗೆ ನಾವು ಗುಣಾಕಾರದ ಬಗ್ಗೆ ಮಾತನಾಡಿದ್ವು ಹಾಗೂ ಅದರಲ್ಲಿ ಮೂರು ವಿಧಾನಗಳಲ್ಲಿ ಗುಣಾಕಾರವನ್ನು ಮಾಡತಕ್ಕಂತಹ ರೀತಿಯನ್ನು ನಾವು ನಿಮಗೆ ತಿಳಿಸಿದ್ವು ಮುಖ್ಯವಾಗಿ ಊರ್ಧ್ವತಿರ್ಗಭ್ಯಂ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಯಾವ ರೀತಿಯಲ್ಲಿ ಗುಣಲಬ್ಧವನ್ನು ಕಂಡುಹಿಡಿಯೋದು ವೆನ್ ಮಲ್ಟಿಪ್ಲಿಕ್ಯಾಂಡ್ ಆ್ಯಂಡ್ ಮಲ್ಟಿಪ್ಲೈಯರ್ ಆರ್ ಗಿವನ್ ಆ್ಯಂಡ್ ವೆನ್ ವಿ ಹ್ಯಾವ್ ಟು ಫೈಂಡ್ ದ ಪ್ರಾಡಕ್ಟ್

ಮತ್ತು ಏಕ ನ್ಯೂನೇನ ಪೂರ್ವೇನ ಏಕಾಧಿಕೇನ ಪೂರ್ವೇನ ಅದನ್ನು ಎಕ್ಸ್ಪ್ಲೈನ್ ಮಾಡಿದಾಗ ನಾನು ಅದರ ಜೊತೆಗೆ ಅಂತ್ಯೋರ್ದಶಕೇ ಪಿ ಅನ್ನತಕ್ಕಂತಹ ಸೂತ್ರವನ್ನು ಹೇಳಿದ್ದೆ ಇವೆರಡೂ ಸೇರಿ ಅಂತ್ಯೋರ್ದಶಕೇ ಪಿ ಕೊನೆಯ ಎರಡು ಪೂರ್ವ ಪದಗಳು ಸಮಾನವಾಗಿದ್ದು ಕೊನೆಯ ಎರಡು ಪದಗಳು ಕೂಡಿದಾಗ ಹತ್ತು ಅಥವಾ ಪವರ್ಸ್ ಆಫ್ ಟೆನ್ಗೆ ಬಂದರೆ ಆವಾಗ ಯಾವ ರೀತಿಯಲ್ಲಿ ಮಾಡೋದು ಗುಣಾಕಾರವನ್ನು ಅನ್ನೋ ವಿಧಾನವನ್ನು ಹೇಳಿದ್ದೆ ಹಾಗೆ ಏಕನ್ಯೂನೇನ ಪೂರ್ವೇನ ಏಕ ನ್ಯೂನೇನ ಪೂರ್ವೇನ ಅಂತಂದರೆ ಒಂಬತ್ತು ತೊಂಬತ್ತೊಂಬತ್ತು ಒಂಬೈನೂರ ತೊಂಬತ್ತೊಂಬತ್ತು ಹೀಗೆ ಮಲ್ಟಿಪ್ಲಿಕೆಂಟ್ನಲ್ಲಿ ಒಂಬತ್ತು ಒಂಬತ್ತು ಸಂಖ್ಯೆಗಳು ಬಂದಾಗ ಪೂರ್ವ ಪದವನ್ನು ಒಂದನ್ನು ರೆಡ್ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅನ್ನತಕ್ಕಂತಹದ್ದನ್ನು ಹೇಳಿದ್ವಿ ಈ ರೀತಿಯಲ್ಲಿ ಮೂರು ವಿಧಾನಗಳಲ್ಲಿ ಗುಣಾಕಾರವನ್ನು ಮಾಡೋದು ಹೇಗೆ ಅನ್ನೋದನ್ನು ಈಗಾಗಲೇ ನಾವು ಕಲ್ತಿದ್ದೀವಿ ಈಗ ನಾನು ನಾಲ್ಕನೇ ವಿಧಾನಕ್ಕೆ ಇದ್ದೀನಿ ಈ ನಾಲ್ಕನೇ ವಿಧಾನದ ಸೂತ್ರ ಹೀಗಿದೆ ನಿಖಿಲಂ ನವತಸ್ ಚರಣಂ ನವ ತಸ್ ಚರಣಂ ಇದು ಇವತ್ತು ನಾವು ಉಪಯೋಗಿಸ್ತಕ್ಕಂತಹ ಸೂತ್ರ ನಿಖಿಲಂ ನವತಶ್ಚರಣಂ ಅಂತಂದರೆ ಏನು ಅನ್ನೋದನ್ನು ಮೊದಲು ನಾವು ತಿಳ್ಕೊಬೇಕು ನಿಖಿಲಂ ಅಂದರೆ ಆಲ್ ಅಂತ ಎವ್ರಿಥಿಂಗ್ ಆಲ್ ನವ ಮೀನ್ಸ್ ಆಲ್ ಫ್ರಮ್ ನೈನ್ ತಶ್ಚರಣಂ Andre the end one, the last one, lost from dashataha is ten. All from nine, lost one from ten. This is the method, this is the sutra or the formula that is we are going to learn today for doing the multiplication process. ಈಗ ಆಲ್ ಫ್ರಮ್ ನೈನ್ ಲಾಸ್ಟ್ ಫ್ರಮ್ ಟೆನ್ ಅನ್ನೋದನ್ನು ಉಪಯೋಗಿಸ್ಕೊಂಡು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಉದಾಹರಣೆಗೆ ಈಗ ಫಸ್ಟ್ ಥರ್ಟೀನ್ ಅಂತಿದೆ ಐ ವಿಲ್ ಮಲ್ಟಿಪ್ಲೈ ದಿಸ್ ನಂಬರ್ ಬೈ ಫೋರ್ಟೀನ್ ಈಸಿ ಥರ್ಟೀನ್ ಟೇಬಲ್ ಅಥವಾ ಫೋರ್ಟೀನ್ ಟೇಬಲ್ ನಿಮಗೆ ಗೊತ್ತಿದ್ದರೆ ಈಸಿಯಾಗಿ ಮಾಡ್ಬೋದು ಆದರೆ ಜಸ್ಟ್ ಎಕ್ಸ್ಪ್ಲೈನ್ ದ ಮೆಥಡ್ ವಿಚ್ ವಿ ಆರ್ ಗೋಯಿಂಗ್ ಟು ಅಡಾಪ್ಟ್ ಯಾಕೆಂದರೆ ಲಾರ್ಜರ್ ನಂಬರ್ ಬಂದಾಗ ಥೌಸಂಡ್ಸಲ್ಲಿ ಹಂಡ್ರೆಡ್ಸಲ್ಲಿ ಬಂದಾಗ ನಮಗೆ ಟೇಬಲ್ಸ್ ಗೊತ್ತಿರೋರು ಆವಾಗ ಮಾಡೋದು ಹೇಗೆ ಅಂತ ತೋರಿಸ್ಲಿಕ್ಕೆ ಈಗ ಒಂದು ಸಣ್ಣ ಎಕ್ಸಾಂಪಲ್ ತೊಗೊಂಡು ಮಾಡ್ತೀವಿ ಈ ಹದಿಮೂರು ಅಥವಾ ಹದಿನಾಲ್ಕು ತೊಗೊಂಡಾಗ ಇದನ್ನು ವಿ ಕಂಪೇರಿಟ್ ವಿತ್ ಎ ಬೇಸ್ ಆಫ್ ಟೆನ್ ಅಂದರೆ ಟೆನ್ ಆರ್ ಮಲ್ಟಿಪಲ್ ಹತ್ತು ನೂರು ಅಥವಾ ಸಾವಿರ ಹೀಗೆ ಇದನ್ನು ಬೇಸ್ ಅಂತ ಇಟ್ಕೊಳ್ತೀವಿ ದೀಸ್ ಆರ್ ಬೇಸ್ ಈಗ ಈ ಸಂಖ್ಯೆಗಳು ಯಾವ ಬೇಸ್ಗೆ ಹತ್ತಿರವಾಗಿದೆ ಅಂತ ನೋಡ್ಕೋಬೇಕು ಈಗ ಉದಾಹರಣೆಗೆ ಹದಿಮೂರು ಮತ್ತು ಹದಿನಾಲ್ಕು ಇಸ್ ನಿಯರರ್ ಟು ಟೆನ್ ಸೊ ಬೇಸ್ ಇಸ್ ಟೆನ್ ಇದನ್ನು ಬರ್ಕೋಬೇಕಾಗಿಲ್ಲ ನಾನು ಸುಮ್ಮನೆ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೇಳ್ತಾ ಬೇಸ್ ಇಸ್ ಟೆನ್ ಟೆನ್ ಆದರೆ ಹಾಗಾದರೆ ಇದು ಹತ್ತರಿಂದ ಎಷ್ಟು ದೂರದಲ್ಲಿದೆ ಅಂದಾಗ ಹತ್ತಕ್ಕೆ ಇಫ್ ಯು ಆ್ಯಡ್ ತ್ರೀ ಯು ವಿಲ್ ಗೆಟ್ ಥರ್ಟೀನ್ ಹಾಗೆ ಹತ್ತಕ್ಕೆ ಇಫ್ ಯು ಆ್ಯಡ್ ಫೋರ್ ಯು ವಿಲ್ ಗೆಟ್ ಫೋರ್ಟೀನ್ ಸೊ ದಿಸ್ ಈಸ್ ಹೌ ಯು ಟೈಮ್ ಈಗ ಇಲ್ಲಿ ಬಂದಾಗ ನೀವು ಸುಮ್ಮನೆ ಅಭ್ಯಾಸಕ್ಕೋಸ್ಕರ ಹದಿಮೂರು ಇಂಟು ಹದಿನಾಲ್ಕು ಅಂತ ಬರ್ಕೊಂಡು ಇಫ್ ಯು ಮಲ್ಟಿಪ್ಲೈ ಫೋರ್ಟೀನ್ ತ್ರೀಸ ಫಾರ್ಟಿ ಟು ಫೋರ್ ಆಮೇಲೆ ಫೋರ್ಟೀನ್ ಒನ್ ಸಾ ಫೋರ್ಟೀನ್ ಪ್ಲಸ್ ಫೋರ್ ಏಯ್ಟೀನ್ ಒನ್ ಏಯ್ಟಿ ಟು ಇಲ್ಲಿ ಏನು ಮಾಡಬೇಕು ಅಂದರೆ ಫೋರ್ ತ್ರೀಸ್ ಆರ್ ಟ್ವೆಲ್ವ್ ಹೌದಾ ಒನ್ನನ್ನು ಕ್ಯಾರಿ ಮಾಡಿ ಯಾಕೆಂದರೆ ಇಲ್ಲಿ ಎಷ್ಟು ಝೀರೋ ಇದೆ ದಟ್ ಶೋಸ್ ದ ನಂಬರ್ ಆಫ್ ಡಿಜಿಟ್ಸ್ ವಿ ಶುಡ್ ಗೆಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಅಷ್ಟೇ ಇಲ್ಲಿ ಹಂಡ್ರೆಡ್ ಬೇಸ್ ಆದರೆ ಈಗ ಹಂಡ್ರೆಡ್ ಅಂಡ್ ತರ್ಟೀನ್ ಅಂತೆ ಹಂಡ್ರೆಡ್ ಬೇಸ್ ಆದರೆ ಎರಡು ಝೀರೋ ಇರುತ್ತೆ ಹಂಡ್ರೆಡಲ್ಲಿ ಸೊ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಯು ಶುಡ್ ಹ್ಯಾವ್ ಟು ಡಿಜಿಟ್ಸ್ ಇಲ್ಲಿ ಬೇಸಿಸ್ ಟೆನ್ ದೇರ್ ಫೋರ್ ವಿ ಶುಡ್ ಹ್ಯಾವ್ ಓನ್ಲಿ ಒನ್ ಡಿಜಿಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಸೊ ನಾಲ್ಕು ಮೂರ್ಲಿ ಹನ್ನೆರಡು ಫೋರ್ ತ್ರೀಸ್ ಆರ್ ಟ್ವೆಲ್ವ್ ಎನ್ ವಿ ಸೆ ಟು ಓನ್ಲಿ ವಿ ರೈಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್ ಆ್ಯಂಡ್ ಒನ್ ಹ್ಯಾಸ್ ಟು ಬಿ ಕ್ಯಾರಿಡ್ ಓವರ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್ ಅದಕ್ಕೆ ಆ ಒಂದನ್ನು ಕೆಳಗಡೆ ಬರ್ಕೊಂಡಿದ್ದೀನಿ ಇದನ್ನು ಬರ್ಕೋಬೇಕು ಅಂತಿಲ್ಲ ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಏನು ಮಾಡಿ ಯು ಆ್ಯಡ್ ಫೋರ್ಟೀನ್ ಟು ತ್ರೀ ಫೋರ್ಟೀನ್ ಪ್ಲಸ್ ತ್ರೀ ಈಸ್ ಸೆವೆಂಟೀನ್ ಹಾಗೆ ಥರ್ಟೀನ್ ಪ್ಲಸ್ ಫೋರ್ ಆಲ್ಸೋ ಈಸ್ ಸೆವೆಂಟೀನ್ ಸೆವೆಂಟೀನ್ ದಿ ಹೇಗೆ ಬಂತು ಅಂದರೆ ಇಟ್ ಈಸ್ ಥರ್ಟೀನ್ ಪ್ಲಸ್ ಫೋರ್ ಆರ್ ಫೋರ್ಟೀನ್ ಪ್ಲಸ್ ತ್ರೀ Crosswise, you have to add up. So, this becomes 70, this is 2, this is right hand side, this is left hand side. How we arrive at right hand side figure and left hand side figure? I have told this one gets added to this side because we can have only one digit on the right hand side when the base is 10 therefore this becomes 182 17 plus 1 is 80 and 2 remains on the right hand side the answer is 182 andre yavaglu kottirthakkanta number 10 100 1000 idikke vagidaga. it becomes easy by following this method ವೇರ್ ಇಟ್ ಈಸ್ ಟೋಲ್ಡ್ ನಿಖಿಲಂ ನವತಶ್ಚರಣಂ ದಶತಃ ಅದು ಹೇಗೆ ಅಪ್ಲೈ ಆಗುತ್ತೆ ಅನ್ನೋದನ್ನು ನಾನು ಮತ್ತೆ ಹೇಳ್ತೀನಿ ಈಗ ಉದಾಹರಣೆಗೆ ಈ ಹದಿಮೂರು ಇಂಟು ಹದಿನಾಲ್ಕರ ಬದಲು ನಾನೊಂದು ದೊಡ್ಡ ಸಂಖ್ಯೆ ತಗೋತೀನಿ ಅದು ಸಾಧ್ಯವೇ ಅಂತ ನೋಡೋಣ ಹಂಡ್ರೆಂಡ್ ಫೋರ್ಟೀನ್ ಇಂಟು ಒನ್ ಹಂಡ್ರೆಡ್ ಏಯ್ಟ್ ಇದನ್ನು ಮಾಡಿದಾಗ ಈಗ ಇದು ಹತ್ತಿರಕ್ಕೆ

Plus fourteen. Hundred plus fourteen is hundred and fourteen. Here hundred plus eight is hundred and eight. munde This is right hand side. This is left hand side. Fourteen and eight has to be multiplied but how many digits i can have on the right hand side that is indicated by the number of zeros in the base so uh, here i can have two digits now you see 8 4 are 32 carry 3 8 ones are 8 plus 3 11 11 and two digits <laughs> mathra nan kobodu.

ಈ ಇವೆರಡನ್ನು ಮಲ್ಟಿ ಆ್ಯಡ್ ಮಾಡಿಕೊಂಡ್ರೂ ಅಷ್ಟೇ ಬರುತ್ತೆ ಇವೆರಡನ್ನು ಆ್ಯಡ್ ಮಾಡಿಕೊಂಡ್ರೂ ಅಷ್ಟೇ ಬರುತ್ತೆ ಸೊ ಇಟ್ ಬಿಕಮ್ಸ್ ಹಂಡ್ರೆಡ್ ಏಯ್ಟ್ ನಾನು ಇದು ತೊಗೊಳ್ತೀನಿ ಪ್ಲಸ್ ಫೋರ್ಟೀನ್ ಅಂತ ತಗೊಂಡಾಗ ಇಟ್ ಬಿಕಮ್ಸ್ ಒನ್ ಟ್ವೆಂಟಿ ಟು ಈಗ ಈ ಒನ್ನ ಇಲ್ಲಿಗೆ ಆ್ಯಡ್ ಮಾಡ್ಕೋಬೇಕು ನಾವು ಒನ್ ಆ್ಯಡ್ ಮಾಡಿಕೊಂಡ್ರೆ ಒನ್ ಟ್ವೆಂಟಿ ತ್ರೀ ಲೆಫ್ಟ್ ಸೈಡಲ್ಲಿ ಟ್ವೆಲ್ವ್ ಆನ್ ದ ರೈಟ್ ಸೈಡ್ ದಿಸ್ ಈಸ್ ದ ಆನ್ಸರ್

There may be situations when both are less than 100 or both are, both are less than 10 or above one is above one is below. Such situations also may arise in solving the problems. So, we shall take such examples and try to see how this formula can be applied and. For example, I will take a sum. You take 987 into 998. Now, the base can be these numbers are nearer to 1000. So, I will take this as 1000, base as 1000. So, immediately I should remember the number of digits I should have on the right hand side.

ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆದಾಗ ಥರ್ಟೀನ್ ಟೂಸ್ಟಿ ಸಿಕ್ಸ್ ಇಲ್ಲಿ ಟ್ವೆಂಟಿ ಸಿಕ್ಸ್ ಬಂದರೆ ನಂಬರ್ ಆಫ್ ಡಿಜಿಟ್ಸ್ ಇನ್ ಬೇಸ್ ಶುಡ್ ಬಿ ಹೌ ಮಚ್ ತ್ರೀ ಡಿಜಿಟ್ಸ್ ಸೊ ಇಲ್ಲಿ ಝೀರೋ ಒನ್ ಸೇರಿಸ್ಕೊಳ್ಳಿ

सर् दिसड बै विच वर पॉजिटिव हव इट वास् दैट वी हैव एक्सप्ले नाउ वी हैव टेकन अनदर एक्सापल वेर बोथ नेगेटिव। दट इस बोथ आर्लो दिलो द बेस्ट मैनस बेबो द बेस्ट आडीव ಅದನ್ನು ಜ್ಞಾಪಕ ಇಟ್ಕೊಳ್ಳಿ ಮತ್ತು ನಂಬರ್ ಆಫ್ ಡಿಜಿಟ್ಸ್ ಎಷ್ಟು ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ ಅಷ್ಟೆ ಅಷ್ಟು ಮಾಡಿದ್ರೆ ಇದು ಈಸಿ ಆಗುತ್ತೆ ನೋಡಿ ನೈನ್ ಏಯ್ಟಿ ಸೆವೆನ್ ಇಂಟು ನೈನ್ ನೈಂಟಿ ಏಯ್ಟ್ ಅಂದ ತಕ್ಷಣ ಮಾನಸಿಕವಾಗಿ ಸಹ ದಟ್ ಈಸ್ ಮೆಂಟಲಿ ಯು ಕ್ಯಾನ್ ಡೂ ಇಟ್ ತರ್ಟೀನ್ ಆ್ಯಂಡ್ ಟೂ ಥರ್ಟೀನ್ ಟೂ ಟ್ವೆಂಟಿ ಸಿಕ್ಸ್ ಅಂದರೆ ರೈಟ್ ಸೈಡ್ ಜೀರೋ ಟು ಸಿಕ್ಸ್ 987 minus 2 is 985. 985 Helbodu is the answer. Anta. Ido abhyasa marta marta penu pencil saha bekagula is to dod the number na saha when it is nearer to a base of powers of ten, then easily you can tell it orally and people get astonished the way you are doing it. That's all. So, this is another example. Now, I will take one more example where one is positive and another is negative. Andre, one do above the base, another number is below the base. For example, I take this number. ನೈಂಟಿ ಏಟ್ ಇಂಟು ಹಂಡ್ರೆಂಡ್ ಟು ಹಂಡ್ರೆಡ್ ಟೂ ಈಸ್ ಹಂಡ್ರೆಡ್ ಈಸ್ ದ ಬೇಸ್ ಫಾರ್ ದಟ್ ಬಿಕಾಸ್ ಇಟ್ ಇಸ್ ಅ ಥ್ರೀ ಡಿಜಿಟ್ ನಂಬರ್ ಹಂಡ್ರೆಡ್ ಈಸ್ ದ ಬೇಸ್ ಅಂಡ್ ಇದು ಒಂದು ಇದಕ್ಕಿಂತ ಕಡಿಮೆ ಇದೆ ಬೇಸ್ಗಿಂತ ಕಡಿಮೆ ಇದೆ ಹೌ ಮಚ್ ಲಾಸ್ಟ್ ಬೈ ದಶತ ಎರಡು ದ ನೆಕ್ಸ್ಟ್ ಬೈ ನೈನ್ ನಿಖಿಲಮ್ ನವ ತಸ್ ಚರಣಂ ದಶತಃ ಇದು ಹಂಡ್ರೆಡ್ ತಗೊಂಡಾಗ ಇದು ಮೈನಸ್ ಆದರೆ ಇದು ಪ್ಲಸ್ ಈಗ ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಎರಡು ಝೀರೋ ಇದೆ ಅಂದರೆ ಎರಡು ಡಿಜಿಟ್ ಬರಬೇಕು ಆದ್ದರಿಂದ ಐ ವಿಲ್ ಮೇಕ್ ಇಟ್ ಝೀರೋ ಫೋರ್ ಟೂ ಟೂಸ್ ಆಫ್ ಫೋರ್ ಝೀರೋ ಫೋರ್ ಅಂತ ಇಟ್ಕೊಳ್ತೀನಿ ಹಂಡ್ರೆಡ್ ಟು ಮೈನಸ್ ಟು ಅಂದ್ರೂ ಹಂಡ್ರೆಡ್ ನೈಂಟಿ ಏಟ್ ಪ್ಲಸ್ ಟು ಅಂದ್ರೂ ಹಂಡ್ರೆಡ್ ಸೊ ದಿಸ್ ಬಿಕಮ್ಸ್ ಹಂಡ್ರೆಡ್ ಹಂಡ್ರೆಡ್ ಝೀರೋ ಫೋರ್ ದಿಸ್ ಇಸ್ ದ ಆನ್ಸರ್ ಸೊ ಎಷ್ಟು ಈಸಿಯಾಗಿ ಇದನ್ನು ನೋಡಿದ ತಕ್ಷಣ ಮಾನಸಿಕವಾಗಿ ಸಹ ಇದರಲ್ಲಿ ನೀವೇ ಮಾಡ್ಬೋದು ನೋಡಿ ಮೈನಸ್ ಟು ಬರುತ್ತೆ ಇಲ್ಲಿ ಪ್ಲಸ್ ಟೂ ಬರುತ್ತೆ ಮೈನಸ್ ಫೋರ್ ಇದು ಕರೆಕ್ಟಾ ಏನೋ ಒಂದನ್ನು ಬಿಟ್ಟವು ನಾನು ಪರ್ಪಸ್ಲಿ ಬಿಟ್ಟೆ ಯಾಕೆ ಅಂತಂದರೆ ನಿಮಗೆ ಅನುಭವ ಆಗಲಿ ಅಂತ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಯಾತಕ್ಕೆ ಹಾಗಾದರೆ ಏನು ಮಾಡಿದ್ದೀವಿ ಮಿಸ್ಟೇಕ್ ಅಂದರೆ ಪ್ಲಸ್ ಇಂಟು ಮೈನಸ್ ದಿಸ್ ಶುಡ್ ಬಿಕಮ್ ಮೈನಸ್ ಅದನ್ನು ನಾವು ಮಾಡಲಿಲ್ಲ ಹಾಗಾದ್ರೆ ಆನ್ಸರ್ ಏನಾಗುತ್ತೆ ಈಗ ಇಲ್ಲಿ ಮೈನಸ್ ಬಂದ್ಬಿಡ್ತಲ್ಲ ಎಲ್ಲಿಂದ ಮೈನಸ್ ಮಾಡೋದು ನಾವು ನೂರರಿಂದ ಮೈನಸ್ ಫೋರ್ ಮಾಡಿದ್ರೆ ನೈಂಟಿ ಸಿಕ್ಸ್ ಬಂದುಬಿಡುತ್ತೆ ಹಾಗಾದರೆ ಹೇಗೆ ಮೈನಸ್ ಮಾಡೋದು ಇದನ್ನು ಇಲ್ಲಿ ಮೈನಸ್ ಆವಾಗ ಏನು ಮಾಡೋದು ನೂರು ಹಾಗೆ ಬರ್ಕೊಳ್ಳಿ ಇಲ್ಲಿ ಎಷ್ಟು ಡಿಜಿಟ್ಸ್ ಇರಬೇಕೋ ಅಷ್ಟು ಸೊನ್ನೆನ ಇಲ್ಲಿ ಹಾಕ್ಕೊಳ್ಳಿ ಎರಡು ಡಿಜಿಟ್ ರೈಟ್ ಹ್ಯಾಂಡ್ ಸೈಡ್ಗೆ ಆಮೇಲೆ ಈ ಝೀರೋ ಫೋರ್ನ ಇದರಲ್ಲಿ ಮೈನಸ್ ಮಾಡಿ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ಸಿಕ್ಸ್ ಬರಬೇಕು ಅಂದರೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ನೋಡಿ ಎರಡು ಪ್ಲಸ್ ಇದ್ದರೆ ಪ್ಲಸ್ಸೇ ಬಂದ್ಬಿಡುತ್ತೆ ಏನು ಪ್ರಾಬ್ಲಮ್ ಇಲ್ಲ ಎರಡು ಮೈನಸ್ ಇದ್ದರೆ ಅಂದರೆ ವೆನ್ ಬೋತ್ ದ ನಂಬರ್ಸ್ ಮಲ್ಟಿಪ್ಲಿಕ್ಯಾಂಡ್ ಅಂಡ್ ಮಲ್ಟಿಪ್ಲಾಯರ್ ಆರ್ ಬಿಲೋ ದ ಬೇಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ ಆವಾಗಲೂ ಪ್ರಾಬ್ಲಮ್ ಆಗೋಲ್ಲ ಆದರೆ ವೆನ್ ಒನ್ ನಂಬರ್ ಈಸ್ ಎಬೌವ್ ದ ಬೇಸ್ ಆ್ಯಂಡ್ ಅನದರ್ ನಂಬರ್ ಈಸ್ ಬಿಲೋ ದ ಬೇಸ್ ದೆನ್ ಇಟ್ ವಿಲ್ ಬಿ ಮೈನಸ್ ಸೈನ್ ಮೈನಸ್ ಸೈನ್ ಬಂದಾಗ ಹೇಗಪ್ಪ ಮೈನಸ್ ಮಾಡೋದು ಅಂತಂದರೆ ಲೆಫ್ಟ್ ಹ್ಯಾಂಡ್ ಸೈಡ್ ತಗೊಳ್ಳಿ ಎಷ್ಟು ಡಿಜಿಟ್ಸ್ ಇರಬೇಕು ರೈಟ್ ಹ್ಯಾಂಡ್ ಸೈಡ್ನಲ್ಲಿ ಅಷ್ಟು ಸೊನ್ನೆನ ಅದಾದ ಅದಾದಮೇಲೆ ಇಲ್ಲಿ ಬಂದಿರತಕ್ಕಂತಹ ಸಂಖ್ಯೆಯನ್ನು ಅದರಲ್ಲಿ ಕಳೆದಿ ನಾನು ಇದನ್ನು ಮನಸ್ಸಿನಲ್ಲೇ ಮಾಡಬೇಕು ಅಂದರೆ ಇಲ್ಲಿ ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಬಂದಿದ್ದಕ್ಕೆ ಎರಡು ಸೊನ್ನೆ ಸೇರಿಸ್ಕೋತೀನಿ ಹತ್ತು ಸಾವಿರ ಆಯಿತು ಆ ಹತ್ತು ಸಾವಿರದರಲ್ಲಿ ನಾಲ್ಕನ್ನು ತೆಗಿಬೇಕು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಕ್ಲೋಸ್ ಇಷ್ಟನ್ನೂ ಸಹ ಮಾನಸಿಕವಾಗಿ ನೀವು ಮಾಡ್ಬೋದು ಓನ್ಲಿ ಥಿಂಗ್ ಬಿ ಕೇರ್ಫುಲ್ ಅಬೌಟ್ ದಿಸ್ ಸೈನ್ ಸುಮ್ಮನೆ ಪ್ಲಸ್ ಮಾಡಿಬಿಟ್ರೆ ಈಗ ಮೊದಲು ನಾನು ಮಾಡಿ ತೋರಿಸಿದ್ನಲ್ ಇದನ್ನು ನಾಲ್ಕನ್ನು ಸೇರಿಸ್ಬಿಡಿ ಆನ್ಸರ್ ಬಂತು ಅಂತ ಹೇಳಿದೆ ಆದರೆ ಹಾಗೆ ಮಾಡಬಾರ್ದು ಯು ಶುಡ್ ಬಿ ಕೇರ್ಫುಲ್ ಅಬೌಟ್ ದ ಸೈನ್ಸ್ ಅಷ್ಟೇ ಈಗ ಇದಕ್ಕಿಂತ ಒಂದು ದೊಡ್ಡ ಲೆಕ್ಕ ತಗೊಂಡು ಇದನ್ನ ನೋಡೋಣ ಉದಾಹರಣೆಗೆ ತೌಸಂಡ್ ತ್ರೀ ಫಾರ್ಟಿ ಫೈವ್ ಇಂಟು ಎರಡನ್ನೂ ಬೇಸ್ಗಿಂತ ಜಾಸ್ತಿನೇ ತಗೋತಾ ಇದ್ದೀನಿ ಅಥವಾ ಬೇಸ್ಗಿಂತ ಕಡಿಮೆ ಬೇಕಾದ್ರೂ ತೊಗೊಳ್ಳೋಣ ನೈನ್ ನೈಂಟಿ ಏಟ್ ಒಂದು ಎಬೌವ್ ದ ಬೇಸ್ ಇದೆ ಒಂದು ಬಿಲೋ ದ ಬೇಸ್ ಇದೆ ಇಷ್ಟು ದೊಡ್ಡ ಸಂಖ್ಯೆಯನ್ನು ಮಾಡೋಕ್ಕಾಗುತ್ತೆ ಅಂದರೆ ಇಟ್ ಈಸ್ ವೆರಿ ಈಸಿ ಉದಾಹರಣೆಗೆ ಇಲ್ಲಿ ಏನು ಮಾಡ್ತೀನಿ 1000 is the base I take. A kendra idu 1000 katra idu just above the base is Adhirinna idu plus 345. 1000 get 345 add madhadhra, I will get this. But this, I have to reduce. That is, I have to subtract something from 1000 to get this. That is 0, 0, 002. ಈಗ ನೋಡಿ ಇವೆರಡನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು ಟೂ ಫೈವ್ಸ್ ಆ ಟೆನ್ ಕ್ಯಾರಿ ಒನ್ ಟೂ ಫೋರ್ಸ್ ಆ ಏಟ್ ಪ್ಲಸ್ ಒನ್ ನೈನ್ ಟೂ ತ್ರೀ ಸಾಕ್ಸ್ ಸಿಕ್ಸ್ ಸಿಕ್ಸ್ ನೈಂಟಿ ಇವೆರಡರ ಪ್ರಾಡಕ್ಟ್ ಸಿಕ್ಸ್ ನೈಂಟಿ ಸಿಕ್ಸ್ ನೈಂಟಿ ಹಾಗಾದರೆ ಇಲ್ಲಿ ಮೂರು ಝೀರೋಸ್ ಇದೆ ಅದರಿಂದ ಮೂರು ಡಿಜಿಟ್ ಬರಬೇಕು ಬಟ್ ಹಿಯರ್ ಯು ವಾಟ್ ಯು ಹ್ಯಾವ್ ಟು ಬಿ ಕೇರ್ಫುಲಿ ಪ್ಲಸ್ ಇಂಟು ಮೈನಸ್ ಈ ಪ್ಲಸ್ ಮತ್ತು ಮೈನಸ್ ಬರೆಯೋದನ್ನು ಮರಿಬೇಡಿ ಆ ಪ್ಲಸ್ ಇಂಟು ಮೈನಸ್ ಬಂದಾಗ ದಿಸ್ ಬಿಕಮ್ಸ್ ಮೈನಸ್ ಅಂದರೆ ನಿನ್ನ ನಮಗೆ ಏನು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರುತ್ತೆ ಅದರಲ್ಲಿ ಇದನ್ನು ಕಳಿಬೇಕು ಇಲ್ಲೇನು ಮಾಡ್ತೀನಿ ಥೌಸಂಡ್ ತ್ರೀ ಫಾರ್ಟಿ ಫೈವ್ ಮೈನಸ್ ಟು ಅಂದರೆ ತೌಸಂಡ್ ತ್ರೀ ಫಾರ್ಟಿ ತ್ರೀ ಇದನ್ನು ಆ್ಯಡ್ ಮಾಡಿಕೊಂಡ್ರು ಅಷ್ಟೇ ಬರುತ್ತೆ ಏಟ್ ಪ್ಲಸ್ ಫೈವ್ ಥರ್ಟೀನ್ ಕ್ಯಾರಿ ಒನ್ ಒನ್ ಪ್ಲಸ್ ನೈನ್ ಟೆನ್ ಪ್ಲಸ್ ಫೋರ್ ಫೋರ್ಟೀನ್ ಕ್ಯಾರಿ ಒನ್ ಒನ್ ಪ್ಲಸ್ ನೈನ್ ಟೆನ್ ಪ್ಲಸ್ ತ್ರೀ ಥರ್ಟೀನ್ ಇದನ್ನು ಆ್ಯಡ್ ಮಾಡೋದ್ರೂ ಬರುತ್ತೆ ಇದರಲ್ಲಿ ಇದನ್ನು ಸಬ್ಟ್ರ್ಯಾಕ್ಟ್ ಮಾಡೋದ್ರೂ ಬರುತ್ತೆ ಇದು ಬಂದ ಮೇಲೆ ಈ ನಂಬರ್ಗೆ ಒನ್ ತ್ರೀ ಫೋರ್ ತ್ರೀಗೆ

ದಿಸ್ ಈಸ್ ದ ಮೆಥಡ್ ವಿಚ್ ಈಸ್ ಅಡಾಪ್ಟೆಡ್ ಮತ್ತು ಈ ನಂಬರ್ಗೆ ಅರೈವ್ ಆಗಲಿಕ್ಕೆ ಹೆಲ್ಪ್ ಮಾಡ್ತಕ್ಕಂತಹ ಫಾರ್ಮುಲಾ ನಿಖಿಲಂ ನವತಶ್ಚರಣಂ ದಶತಃ ಮೀನ್ಸ್ ದ ಲಾಸ್ಟ್ ಫ್ರಮ್ ಲಾಸ್ಟ್ ಒನ್ ಫ್ರಮ್ ಟೆನ್ ಆ್ಯಂಡ್ ದ ರಿಮೇನಿಂಗ್ ನಂಬರ್ಸ್ ಫ್ರಮ್ ನೈನ್ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ಟು ಅರೈವ್ ಅಡ್ ದಿಸ್ ಡಿಫರೆನ್ಸ್ ಅನ್ನೋದನ್ನು ಈ ಫಾರ್ಮುಲಾ ಹೇಳುತ್ತೆ ಈ ಮೆಥಡ್ನಲ್ಲಿ ಸಹ ವೆನ್ ದ ನಂಬರ್ಸ್ ದಟ್ ಈಸ್ ದ ಮಲ್ಟಿಪ್ಲ್ ಕ್ಯಾಂಡ್ ಅಂಡ್ ಮಲ್ಟಿಪ್ಲಾಯರ್ ಆರ್ ನಿಯರರ್ ಟು ಎ ಬೇಸ್ ಆಫ್ ಪವರ್ಸ್ ಆಫ್ ಟೆನ್ ದಿಸ್ ಮೆಥಡ್ ಕ್ಯಾನ್ ಬಿ ಅಡಾಪ್ಟೆಡ್ ಬಟ್ ಇದನ್ನು ಎಲ್ಲ ಮೆಥಡ್ಗೂ ಎಲ್ಲ ಸಂಖ್ಯೆಗಳಿಗೂ ಮಾಡೋದು ಕಷ್ಟ ಆಗುತ್ತೆ ಯಾಕೆಂದರೆ ಈ ನಂಬರು ತ್ರೀ ಫಾರ್ಟಿ ಫೈವ್ ಇಂಟು ಫೋರ್ ಫಿಫ್ಟಿ ಸೆವೆನ್ ಅಂತ ಆಗ್ಬಿಟ್ರೆ ಬಹಳ ಕಷ್ಟ ಆಗುತ್ತೆ ಮಾಡೋದು ಅದರಿಂದ ವೆನ್ ಇಟ್ ಈಸ್ ಕ್ಲೋಸರ್ ಟು ಪವರ್ಸ್ ಆಫ್ ಟೆನ್ Then you can do it. One day, one the method which can be universally applied is Urdhva Dirkyevya. In the Idre, under special conditions, these methods can be adopted. Thank you.